ಅಲ್ಲಿ ಚೆನ್ನಾಗಿದೆ ಬಿಡಿ, ಕಾಮಿಡಿನು ಇದೆ, ಇಂಟರ್ವಲ್ ಅಲ್ಲಿ ಚೆನ್ನಾಗಿದೆ, ಬಾಬಾ ಮಂದಿರ್ ಪಿಕ್ಚರ್ ತಿಳ್ಕೊಳ್ಳೋದಿದೆ, ಸೂಪರ್ ಚೆನ್ನಾಗಿದೆ ಸರ್ ಪಿಕ್ಚರ್, ಚೆನ್ನಾಗಿದೆ. ಓಕೆ ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಇಷ್ಟ ತುಂಬ ಇಷ್ಟ ಆಯ್ತು, ಚೆನ್ನಾಗಿತ್ತು. ಹೌದು ಸರ್ ದೋಡಿ ಬೆಸ್ಟ್, ತುಂಬ ಚೆನ್ನಾಗಿತ್ತು. ಅನುಪ್ರಭಾಕರ್ ಆಗಿದ್ದು ತುಂಬ ಸೂಪರ್ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಹಲೋ, ಚೆನ್ನಾಗಿದೆ ಮೂವಿ, ಬಟ್ ಅನುಷ್ಕಾ ರೈಟ್, ಬಟ್ ಶಿ ಈಸ್ ಆಕ್ಟಿಂಗ್ ವೆರಿ ನೈಸ್, ಚೆನ್ನಾಗಿದೆ, ಬಟ್ ಹೀರೋ ಇಸ್ ನಾಟ್ ಗುಡ್. ಆರ್ಆರ್ಒ ಕಾಮಿಡಿ ಇದೆ, ಖುಷಿ ಆಗುತ್ತೆ, ಚೆನ್ನಾಗಿದೆ. ಮತ್ತು ಅನುಪ್ರಭಾಕರ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ನೋಡ್ಬೋದು ಚೆನ್ನಾಗಿದೆ, ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆನಾ? ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಮೂವಿ ಅಂತೂ ಸೂಪರ್ ಆಗಿದೆ. ಸಸ್ಪೆನ್ಸ್ ಥ್ರಿಲ್ಲರು ಕಾಮಿಡಿ ಮೂವಿ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡ್ರಿ ಮೂವಿ, ಸೂಪರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಕಾಮಿಡಿ ಮೂವಿ, ಚೆನ್ನಾಗಿದೆ ಮೂವಿ. ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಫುಲ್ಲು ಫನ್ ಫಿಲ್ಡ್ ಆಗಿತ್ತು, ನೆಕ್ಸ್ಟ್ ಹಾಫ್ ನನಗೆ ಆಕ್ಚುಲಿ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಇದು ಈ ಥರ ಸಸ್ಪೆನ್ಸ್ ಆಫ್ ಟರ್ನ್ ಓವರ್ ಆಗುತ್ತೆ ಅಂತ. ಅನು ಪ್ರಭಾಕರ್ ಮ್ಯಾಮ್ದಂತೂ ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿತ್ತು, ಆ್ಯಂಡ್ ಯಾ ಸ್ಟಾರ್ಟಿಂಗ್ ಫನ್ ಅಂತೂ ನಾನಂತೂ ನಕ್ಕಿ ನಕ್ಕಿ ತುಂಬಾ ಖುಷಿ ಆಯಿತು, ಆ್ಯಂಡ್ ಯಾ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ವಾಚ್ ಮಾಡೋವಂಥ ಮೂವಿ ಚೆನ್ನಾಗಿದೆ, ಎಲ್ರಿಗೂ ಸಜೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಒಂದು ಕಾಮಿಡಿ ವರ್ಷನ್ ತೊಗೊಂಡು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೆಕೆಂಡ್ ಹಾಫು ಸಸ್ಪೆನ್ಸ್ ಅಂತ ಥ್ರಿಲ್ಲರು, ಒಂದು ಕಥೆನ ಆಳವಾಗಿ ಒಂದು ಹಿಡಿದಿಟ್ಕೊಳ್ಳುತ್ತೆ ಸಿನಿಮಾನ, ಅಂದರೆ ಕೊನೆವರೆಗೂ ಸಸ್ಪೆನ್ಸ್ ಹಿಡಿದಿಟ್ಕೊಳ್ಳುತ್ತೆ, ಕೊನೆವರೆಗೂ ಕತೆ ಗೊತ್ತಾಗಲ್ಲ. ಸೊ ಹಾಗಾಗಿ ಕುಟುಂಬ ಸಮೇತ ಬಂದು ಎಲ್ಲರೂ ಬಂದು ಪ್ರೇಕ್ಷಕರು ನೋಡ್ಬೋದು ಕನ್ನಡ ಸಿನಿಮಾ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಹೊಸಬರಿಗೆ ಪ್ರೋತ್ಸಾಹನ ಕೊಡಿ ಅಂತ ಕೇಳ್ಕೊಳ್ತೀವಿ ಸರ್. ಇಷ್ಟು ಸರ್ ಮೂವಿ, ಮತ್ತು ಅತ್ತೆ ಸೊಸೆ ಸ್ಟೋರಿ ತುಂಬ ಚೆನ್ನಾಗಿತ್ತು, ಲಾಸ್ಟ್ವರೆಗೂ ಟ್ವಿಸ್ಟ್ ಚೆನ್ನಾಗಿತ್ತು, ಲಾಸ್ಟ್ವರೆಗೂ ಕೊಲೆ ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಅಲ್ಟಿಮೇಟ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ, ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊತೀನಿ, ಕನ್ನಡ ಸಿನಿಮಾ ಬೆಳೆಸಿ ಸರ್. ಮೂವಿ ಕಾಮಿಡಿ ಚೆನ್ನಾಗಿದೆ, ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇನ್ನೂ ಬೆಳೆದಿದೆ, ಇತ್ತೀಚೆಗೆ ಅಪ್ಪು ಇಲ್ಲದೆ ಇರೋದ್ರಿಂದ ಬರ್ತಿರೋ ಮೂವೀಸ್ ಎಲ್ಲ ತುಂಬ ಬೇಜಾರಾಗ್ತಿದೆ, ಆ್ಯಂಡ್ ಇನ್ನೂ ಇತ್ತೀಚೆಗೆ ಹೊಸ ಹೊಸ ಮೂವೀಸ್ ಬರಲೇಬೇಕು, ಇನ್ನೂ ಒಳ್ಳೆ ಮೂವೀಸ್ ಬರಬೇಕು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮೂವೀಲಿ ತುಂಬ ಚೆನ್ನಾಗಿದೆ, ಹೀರೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮೂವಿ ಸ್ಟಾರ್ಟಿಂಗಲ್ಲಿ ಹೆಂಗೆಂಗೋ ಹೋಗುತ್ತೆ ಅಂದ್ಕೊಂಡೆ, ಕ್ಲೈಮ್ಯಾಕ್ಸಿಂಗ್ ಚೆನ್ನಾಗಿ ತೋರಿಸಿದ್ದಾರೆ, ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ ಮೂವೀಲಿ, ಆ್ಯಂಡ್ ಎಲ್ಲರೂ ಬಂದು ನೋಡಬೇಕು ಮೂವಿನ. ಥ್ಯಾಂಕ್ ಯು. ಸ್ವಲ್ಪ ಬೇಜಾರ ಲೈಟಾಗಿ ಬೇಜಾರಾಯಿತು, ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ, ಅನುಪ್ರಭಾಕರ್ ಮೇಡಮ್ದು ಅಷ್ಟೇ ಸೂಪರಾಗಿ ಬಂದಿದೆ, ಅತ್ತೆ ಸೊಸೆದು ಪ್ರತಿಯೊಂದು ಕೂಡ ಕ್ಲೈಮ್ಯಾಕ್ಸಲ್ಲಿ ಅಂತೂ ಸೂಪರಾಗಿ ಕಾಣಿಸ್ತದೆ, ಕನ್ನಡ ಮೂವಿ ಬೆಳೆಸಿ ಉಳಿಸಿ, ಜೈ ಕರ್ನಾಟಕ. ಸರ್ ಹೇಳಿ, ಥಿಯೇಟ್ರಲ್ಲಿ ಮೊದಲು ಎಲ್ರಿಗೂ ನಮಸ್ಕಾರ, ಥಿಯೇಟ್ರಲ್ಲಿ ಇವ್ರ ಜೊತೆ ಆಡಿಯನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಕುತ್ಕೊಂಡು ನೋಡೋಣ ಅಂತ ಬಂದಿದೆ, ಯಾರೂ ಗೊತ್ತಿಲ್ಲ ಇಲ್ಲೇ ಇಲ್ಲ ಕುತ್ಕೊಂಡಿದ್ದೆ, ಜನ ಅಂತೂ ಸೆಕೆಂಡ್ ಹಾಫ್ನ ತುಂಬ ಇಷ್ಟಪಟ್ಟರು, ಫಸ್ಟ್ ಹಾಫ್ ಕಾಮಿಡಿನ ಇಷ್ಟಪಟ್ಟರು, ಸೆಕೆಂಡ್ ಹಾಫ್ ಅಂತೂ ಎಲ್ಲ ಜನನ ಕಳೆದೋದ್ರು, ನಾನು ಅವ್ರ ಜೊತೆ ಕುತ್ಕೊಂಡು ಎಲ್ಲ ಕಳೆದೋಗಿದ್ದೆ, ಅಷ್ಟು ಸೀರಿಯಸ್ ಆಗಿತ್ತು, ತುಂಬ ಖುಷಿ ಕೊಡ್ತು. ನಾನು ದಯವಿಟ್ಟು ಎಲ್ಲರೂ ಜನಗಳನ್ನ ಕೇಳೋದು ಇಷ್ಟೇ, ನಮ್ಮ ದಯವಿಟ್ಟು ಬಂದು ಥಿಯೇಟ್ರಿಗೆ ಬನ್ನಿ, ನಮ್ಮ ಕನ್ನಡ ಸಿನಿಮಾ ನೋಡಿಸಿ, ಈ ಸಿನಿಮಾ ಅದ್ಭುತವಾಗಿ ಬಂದಿದೆ, ಇವ್ರು ಏನು ನಿಮಗೆ ಕಡಿಮೆ ಅನ್ನೋ ಏನಿಲ್ಲ, ಹೊರ್ತು ಖಂಡಿತವಾಗ್ಲೂ ನೀವು ಏನು ದುಡ್ಡು ಕೊಟ್ಟು ನೀವು ಬಂದು ನೋಡ್ತೀರ ಅದು ಸತ್ಯವಾಗ್ಲೂ ಇದು ಹೊರ್ತು ಇರೋ ಸಿನಿಮಾ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಹಗ್ಗ ಟೀಮ್ನೂ ಬೆಳೆಸಿ. ನನ್ನ ಪಾತ್ರಕ್ಕೆ ಜನ ನಗ್ತಾ ಇದ್ರು ಇಲ್ಲ ಅಂತ, ಅದು ನನಗೆ ತುಂಬ ಖುಷಿ ಕೊಡಿಸ್ತು. ತಬಲೆ ನಾನಿ ಸರ್ ಕಾಂಬಿನೇಷನ್ ಜೊತೆ ಅವ್ರು ನಗ್ತಾ ಇದ್ದೀವಿ, ತುಂಬ ಚೆನ್ನಾಗಿತ್ತು, ನನಗೆ ಖುಷಿ ಕೊಡ್ತು. ಆ್ಯಕ್ಷನ್ಗೂ ತುಂಬ ಜನ ಒಂದು ಇಬ್ಬರು ಜನ ಇಷ್ಟಪಟ್ಟರು, ಸೀರಿಯಸ್ ಆಗಿ ಪಕ್ಕದಲ್ಲಿದ್ದವರು ತುಂಬ ಸೀರಿಯಸ್ ಆದರು, ಖುಷಿ ಕೊಡ್ತು, ನನಗೆ ತುಂಬ ಖುಷಿ ಕೊಡ್ತು. ಈಗಲೇ ಫಸ್ಟ್ ಶೋಗೆ ನಾವು ಥಿಯೇಟ್ರಲ್ಲಿ ಎಲ್ಲ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ವಿ, ಫಸ್ಟಿಂದ ಹೋಗೋಣ ಹೇಳಿ. ಸೊ ಈಗಲೇ ಥಿಯೇಟ್ರಲ್ಲಿ ನಾವು ಫಸ್ಟ್ ಶೋಗೆ
ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ವಿ. ನಮಗೆ ಫೀಲ್ ಆಗಿದೆ ಏನಂದ್ರೆ ನಾವು ಎಲ್ಲೆಲ್ಲಿ ಕಾಮಿಡಿ ಮಾಡಿದೀವೋ ಅಲ್ಲಿ ನಗ್ತಾ ಇದ್ದಾರೆ ಜನ, ಆಮೇಲೆ ಎಲ್ಲೆಲ್ಲಿ ಸೀರಿಯಸ್ ಆಗಿ ನಾವು ಒಂದು ಕತೆ ಹೇಳ್ತಾ ಇದ್ದೀವೋ ಅಲ್ಲೆಲ್ಲ ಜನ ಕನೆಕ್ಟ್ ಆಗ್ತಿದ್ದಾರೆ. ಆಮೇಲೆ ಒಂದು ಏನು ಗೂಸ್ ಬಂಪ್ಸ್ ಬರೋ ಪ್ಲೇಸಸ್ ಇದೆ ಸಿನಿಮಾದಲ್ಲಿ, ಅಲ್ಲೆಲ್ಲ ಎಕ್ಸೈಟ್ ಆಗ್ತಿದ್ದಾರೆ ಜನ. ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಬೀಯಿಂಗ್ ಮೇಕರ್ಸ್ ವಿ ಬೋತ್. ಸೊ ಇನ್ನು ಹೆಚ್ಚೆಚ್ಚಿಗೆ ಆಡಿಯನ್ ಬರ್ತಾರೆ, ಸಿನಿಮಾ ನೋಡ್ತಾರೆ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ಗೆ ತುಂಬ ಚೇಂಜ್ ಆಗಿದೆ, ವ್ಯತ್ಯಾಸ ಇದೆ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹಾಫ್, ಹೌದು ಸೆಕೆಂಡ್ ಹಾಫಲ್ಲಿ ವಿಭಿನ್ನವಾದಂತಹ ಪ್ರಯತ್ನ ಮಾಡಿದ್ದಾರೆ, ಹೌದು ಅದಕ್ಕೆ ತುಂಬ ಅಪ್ರಿಸಿಯೇಷನ್ ಅನುಕರಣ ಮ್ಯಾಮ್ ಸಟ್ ಆಗಿದ್ದಾರೆ. ಸೊ ಅದಕ್ಕೆಲ್ಲ ರೆಸ್ಪಾನ್ಸ್ ಹೇಗಿತ್ತು? ಅದೇ ಫಸ್ಟ್ ಹಾಫ್ ರೆಗ್ಯುಲರ್ ಕಮರ್ಷಿಯಲ್ ಟೆಂಪ್ಲೇಟಲ್ಲಿ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಕಾಮಿಡಿ ಆ್ಯಂಡ್ ಫೈಟ್ಸು. ಸೊ ಅದನ್ನು ಇಷ್ಟಪಟ್ಟಿದ್ದಾರೆ ಜನ, ಯಾಕಂದರೆ ಆ ಜನ ಸ್ವಲ್ಪ ಡಿಫ್ರೆಂಟ್ ಜನರು. ಸೊ ಸೆಕೆಂಡ್ ಹಾಫ್ ಎಸ್ಪೆಷಲಿ ಬಂದಾಗ ಒಂದು ಒಂದು ಏನು ಫಸ್ಟ್ ಹಾಫ್ ಒಂದು 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 ಮಾರ್ಕ್ಸ್ ಕೊಟ್ಟರೆ ಸೆಕೆಂಡ್ ಹಾಫು ಒಂದು 6-7 times ಹೆಚ್ಚಿಗೆ ಇದೆ ಫಿಲಿಮು. ಸೊ ಡಿಫ್ರೆಂಟ್ ಜಾನರ್, ನೀವು ಹೇಳ್ದಂಗೆ 2 different genres ಇನ್ 2 different cinema. ಸೊ ಅದು ಬೇಕು ಅಂತಲೇ ಮಾಡಿರೋದು ಆ ಥರ. ಆ್ಯಂಡ್ ಬೋತ್ ದ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಪೀಪಲ್ ಆರ್ ಲೈಕಿಂಗ್ ಇಟ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಇಟ್. ನಾವು ಅಂದ್ಕೊಂಡಿದ್ದು ವರ್ಕ್ ಆಗಿದೆ. ಓವರಾಲ್ ಆಗಿ ಅದೇನು ಆಡಿಯನ್ಸ್ ಅಂದ್ಕೊಂಡಿದ್ವೋ ಒಂದಷ್ಟು ಅಂದ್ಕೊಂಡು ಮಾಡಿದ್ವಿ, ಅಂದರೆ ಫಸ್ಟ್ ಹಾಫ್ ಯಾವ ಥರ ಸೆಕೆಂಡ್ ಹಾಫ್ ಈ ಥರ ಮಾಡೋಣ ಅಂತ. ಆ್ಯಕ್ಚುವಲ್ ಕಂಟೆಂಟ್ ಅನ್ನೋದು ಏನಿದೆ ಅದು ಓಪನ್ ಆಗೋದು ಸೆಕೆಂಡ್ ಹಾಫಲ್ಲಿ. ಫಸ್ಟ್ ಹಾಫಲ್ಲಿ ಒಂದು ಸ್ಲೀಡ್ಸ್ ಇರುತ್ತೆ ಅಷ್ಟೇ. ಫಸ್ಟ್ ಹಾಫ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಸಾಂಗ್ಸ್ ಆಗ್ಬೋದು, ಫೈಟ್ಸ್ ಆಗ್ಬೋದು, ಕಾಮಿಡಿ ಆಗ್ಬೋದು, ನಾನಿ ಸರ್ ಕಾಮಿಡಿ ಆಗ್ಬೋದು, ಹರ್ಷಿಕಾ ಮೇಡಮ್ ಆಗ್ಬೋದು, ಇದೆಲ್ಲರೂ ಜಸ್ಟ್ ಫಸ್ಟ್ ಹಾಫ್ ಬಂದುಬಿಟ್ಟು ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಆ್ಯಕ್ಚುವಲ್ ನಮ್ಮ ಕಂಟೆಂಟ್ ಇರೋದೆ ಸೆಕೆಂಡ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಏನು ನಾವು ಮಾಡಿದ್ವಿ ಕಂಟೆಂಟು, ಆ ಜನ ನೋಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಈ ಥರ ಚೇಂಜ್ ಓವರ್ ಆಗುತ್ತೆ ಅಂತ. ಅವ್ರ ರಿಯಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಜನಗಳ ಸೆಂಟರ್ ನೋಡುವಾಗ. ಈಗ ಜನಗಳ ಜೊತೆ ನೋಡೋ ಕಾಮಿಡಿನ ಅಷ್ಟೇ, ಎಲ್ಲೆಲ್ಲ ಅಂದ್ಕೊಂಡಿದ್ವಿ ಅಲ್ಲೆಲ್ಲ ಪಂಚ್ ಆಗಿದೆ. ಹೋಪ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರು, ನೋಡ್ತಾ ಇದ್ವಿ, ಎಲ್ಲ ನಗ್ತಾ ಇದ್ರು, ಸೀರಿಯಸ್ ಆಗ್ತಾ ಇದ್ರು, ಕುತ್ಕೊಂಡಿದ್ರು, ಅದೆಲ್ಲ ತುಂಬ ಖುಷಿ ಆಯಿತು. ಐ ಹೋಪ್ ಈಗ ಆಡಿಯನ್ಸ್ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಈಗ ಈಗ ಶೋ ಸ್ಟಾರ್ಟ್ ಆಗಿದ್ದು, ಫಸ್ಟ್ ಶೋ ಆಗಿದೆ ಅಷ್ಟೇ. ಇವತ್ತೆಲ್ಲ ಶೋ ಇದೆ, ಇನ್ನು ನಾಳೆ ಎಲ್ಲ ಶೋ ಇದೆ. ಆ್ಯಕ್ಚುಲಿ ಫ್ಯಾಮಿಲಿ ಆಡಿಯನ್ಸ್ ಬಂದು ನಾಳೆ ಬರೋದು, ಆ್ಯಕ್ಚುಲಿ ಸ್ಯಾಟರ್ಡೆ. ನಾಳೆ ಬಂದಾಗ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಕುತ್ಕೊಂಡು ನೋಡಿದಾಗ ತುಂಬ ಚೆನ್ನಾಗಿರುತ್ತೆ, ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.